ನಾವೆಲ್ಲರೂ ಈ ಸಮಯದಲ್ಲಿ ಒಟ್ಟಿಗೆ ಇದ್ದೇವೆ. ಕರೋನಾ ವೈರಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಸಮುದಾಯ ಆರೋಗ್ಯ ಮಾರ್ಗದರ್ಶಿ. ಕರೋನಾ ವೈರಸ್ ಎಂದರೇನು? 2019ರಲ್ಲಿ ನೋವೆಲ್ ಕರೋನಾ ವೈರಸ್ ಉಸಿರಾಟದ ಸಮಸ್ಯೆಯನ್ನು ಉಂಟು ಮಾಡುವ ವೈರಸ್ ಆಗಿದ್ದು ಇದನ್ನು ಈ ಹಿಂದೆ ಗುರುತಿಸಲಾಗಿಲ್ಲ. ಇದು ಕರೋನಾ ವೈರಸ್ ಎಂದು ಕರೆಯಲ್ಪಡುವ ವೈರಸ್ಗಳ ವಿಶಾಲ ಕುಟುಂಬಕ್ಕೆ ಸೇರಿದೆ. ಕರೋನಾ ವೈರಸ್ ಹೇಗೆ ಹರಡುತ್ತದೆ? ಉಸಿರಾಟದ ಹನಿಗಳಿಂದ. ಸೋಂಕಿತ ವ್ಯಕ್ತಿಯ ಕೆಮ್ಮು ಅಥವಾ ಸೀನುವಿಕೆಯಿಂದ ಬಿಡುಗಡೆಯಾಗುವ ವಾಯುಗಾಮಿ ಉಸಿರಾಟದ ಹನಿಗಳಿಂದ ಹರಡುತ್ತದೆ. ಕರೋನಾ ವೈರಸ್ ಹೇಗೆ ಹರಡುತ್ತದೆ? ದೈಹಿಕ ಸ್ಪರ್ಶ ಅಥವಾ ಇತರ ಸಂಪರ್ಕ. ಸೋಂಕಿತ ವ್ಯಕ್ತಿಯೊಂದಿಗೆ ದೈಹಿಕ ಸ್ಪರ್ಶ ಅಥವಾ ಇತರ ಸಂಪರ್ಕ ಅಥವಾ ವೈರಸ್ ಸೋಂಕಿತ ವ್ಯಕ್ತಿಯ ಮೂಲಕ ಕರೋನಾ ವೈರಸ್ ಹರಡುತ್ತದೆ. ಕರೋನಾ ವೈರಸ್ ಹೇಗೆ ಹರಡುತ್ತದೆ? ವಸ್ತುಗಳು ಮತ್ತು ಮೇಲ್ಮೈಗಳು. ಸೋಂಕಿತ ವ್ಯಕ್ತಿಯು ಮುಟ್ಟಿದ ವಸ್ತು ಅಥವಾ ಮೇಲ್ಮೈಯನ್ನು ಮುಟ್ಟಿದರೆ ವೈರಸ್ ನಿಮ್ಮ ಬಾಯಿ, ಮೂಗು ಮತ್ತು ಕಣ್ಣುಗಳನ್ನು ಪ್ರವೇಶಿಸಬಹುದು. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ಸಂಪರ್ಕವನ್ನು ತಪ್ಪಿಸಿ. ಕನಿಷ್ಠ 2 ಮೀಟರ್ ಅಥವಾ 6 ಅಡಿ ಅಂತರದಲ್ಲಿ ಉಳಿಯುವ ಮೂಲಕ ಅನಾರೋಗ್ಯದಿಂದ ಬಳಲುತ್ತಿರುವ ಜನರೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸಿ. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ಕೈ ತೊಳೆಯಿರಿ. ಕನಿಷ್ಠ 20 ಸೆಕೆಂಡುಗಳ ಕಾಲ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ತೊಳೆಯಿರಿ. ನಿಮ್ಮ ಕೈಗಳನ್ನು ಹೇಗೆ ತೊಳೆಯುವುದು? ಒದ್ದೆಯಾದ ಕೈಗಳಿಗೆ ಸೋಪ್ ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಹಾಕಿ. ಕೈಗಳನ್ನು ಹಸ್ತದಿಂದ ಹಸ್ತಕ್ಕೆ ಉಜ್ಜಿಕೊಳ್ಳಿ. ಕೈಗಳನ್ನು ಹಸ್ತವನ್ನು ಹಿಂಬದಿಗೆ ಉಜ್ಜಿಕೊಂಡು ಬದಲಾಯಿಸಿ. ಬೆರಳುಗಳನ್ನು ಜೋಡಿಸಿ ಮತ್ತು ಕೈಗಳನ್ನು ಅಂಗೈಗೆ ಉಜ್ಜಿಕೊಳ್ಳಿ. 2 ಕೈಗಳನ್ನು ಬೆರಳುಗಳಿಂದ ಇಂಟರ್ಲಾಕ್ ಮಾಡಿ ಬೆರಳುಗಳ ಹಿಂಭಾಗವನ್ನು ಉಜ್ಜಿ. ಹೆಬ್ಬೆರಳನ್ನು ಮತ್ತೊಂದು ಕೈಯಿಂದ ಹಿಡಿದು ಉಜ್ಜಿಕೊಳ್ಳಿ. ಇತರ ಹೆಬ್ಬೆರಳಿನೊಂದಿಗೆ ಅದೇ ಪುನರಾವರ್ತಿಸಿ. ಬೆರಳಿನ ಉಗುರುಗಳನ್ನು ಉಜ್ಜಿಕೊಳ್ಳಿ. ಹೆಬ್ಬೆರಳು ಸೇರಿದಂತೆ ಬೆರಳಿನ ಉಗುರುಗಳನ್ನು ಎದುರಾಳಿ ಅಂಗೈಗೆ ಉಜ್ಜಿ ಪುನರಾವರ್ತಿಸಿ. ಸೋಪ್ ಬಳಸುತ್ತಿದ್ದರೆ ನೀರಿನಿಂದ ತೊಳೆಯಿರಿ ಮತ್ತು ಸ್ವಚ್ಛ ಟವಲ್ನಿಂದ ನಲ್ಲಿಯನ್ನು ಆಫ್ ಮಾಡಿ. ಹ್ಯಾಂಡ್ ಸ್ಯಾನಿಟೈಸರ್ ಬಳಸಿದರೆ ಕೈಗಳು ಒಣಗಿದ ನಂತರ ಅವು ಸುರಕ್ಷಿತವಾಗಿರುತ್ತವೆ. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ನಿಮ್ಮ ಮುಖವನ್ನು ಮುಟ್ಟಬೇಡಿ. ತೊಳೆಯದ ಕೈಗಳಿಂದ ನಿಮ್ಮ ಮೂಗು ಮತ್ತು ಬಾಯಿಯನ್ನು ಮುಟ್ಟುವುದನ್ನು ತಪ್ಪಿಸಿ. ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು? ಸ್ವಚ್ಛತೆ ಮತ್ತು ಸೋಂಕುರಹಿತ. ಆಗಾಗ್ಗೆ ಸ್ಪರ್ಶಿಸಿದ ವಸ್ತುಗಳು ಮತ್ತು ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಿ. ರೋಗ ಲಕ್ಷಣಗಳಿಗಾಗಿ ವೀಕ್ಷಿಸಿ. COVID-19 ರೋಗಿಗಳು ಜ್ವರ, ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಸೇರಿದಂತೆ ಕಡಿಮೆ ಪ್ರಮಾಣ ಅಥವಾ ತೀವ್ರವಾದ ಉಸಿರಾಟದ ಕಾಯಿಲೆಯನ್ನು ಅನುಭವಿಸಿದ್ದಾರೆ. ಒಡ್ಡಿಕೊಂಡ 2 ರಿಂದ 14 ದಿನಗಳ ನಂತರ ಈ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ನೀವು ಈ ಕೆಳಗಿನ 1 ಅಥವಾ ಹೆಚ್ಚಿನ ರೋಗ ಲಕ್ಷಣಗಳನ್ನು ಹೊಂದಿದ್ದರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ಉಸಿರಾಟದ ತೊಂದರೆ, ಎದೆಯಲ್ಲಿ ನಿರಂತರ ನೋವು ಅಥವಾ ಒತ್ತಡ, ಗೊಂದಲ ಅಥವಾ ಎಚ್ಚರಗೊಳ್ಳಲು ಅಸಮರ್ಥತೆ, ತುಟಿಗಳು ಮತ್ತು ಮುಖ ನೀಲಿ ಬಣ್ಣಕ್ಕೆ ತಿರುಗುವುದು, ತೀವ್ರ ಜ್ವರ. ಸಾಮಾಜಿಕ ಅಂತರ ಹೇಗೆ ಕೆಲಸ ಮಾಡುತ್ತದೆ? ಇದು ಸೋಂಕನ್ನು ತಡೆಯುತ್ತದೆ. ನಿಮ್ಮ ಮತ್ತು ಇತರರ ನಡುವೆ ಹೆಚ್ಚು ಅಂತರವಿದ್ದರೆ ವೈರಸ್ ಹರಡುವುದು ಹೆಚ್ಚು ಕಷ್ಟವಾಗುತ್ತದೆ. ತಡೆಗಟ್ಟುವಿಕೆ ಪರಿಣಾಮಕಾರಿಯೇ? ಹಿಂದಿನ ಸಾಂಕ್ರಾಮಿಕ ರೋಗಗಳಿಂದ ತಿಳಿಯುವುದೇನೆಂದರೆ ಸಾಮಾಜಿಕ ಅಂತರದ ತ್ವರಿತ ಅನುಷ್ಠಾನವು ಸೋಂಕಿನ ಹರಡುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ, ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ, ನಿರಂತರವಾಗಿ ಪ್ರಕರಣಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು ಗುರಿಯಾಗಿದೆ. ಪ್ರತ್ಯೇಕತೆ, ಸಂಪರ್ಕ ತಡೆ ಮತ್ತು ಸಾಮಾಜಿಕ ಅಂತರ. ಪ್ರತ್ಯೇಕತೆ ಸಾಂಕ್ರಾಮಿಕ ಕಾಯಿಲೆಯ ರೋಗಿಗಳನ್ನು ಆರೋಗ್ಯದಿಂದಿರುವ ಜನರಿಂದ ಪ್ರತ್ಯೇಕಿಸುತ್ತದೆ. ಸಂಪರ್ಕ ತಡೆ ಸಾಂಕ್ರಾಮಿಕ ಕಾಯಿಲೆಗೆ ಒಳಗಾದ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆಯೇ ಎಂದು ನೋಡಲು ಅವರ ಚಲನೆಯನ್ನು ಪ್ರತ್ಯೇಕಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ. ಸಾಮಾಜಿಕ ಅಂತರ ಕೆಲವು ಸಾಂಕ್ರಾಮಿಕ ರೋಗವನ್ನು ಹರಡುವ ವ್ಯಕ್ತಿಗಳ ನಡುವೆ ಭೌತಿಕ ಜಾಗವನ್ನು ರಚಿಸುವ ಅಗತ್ಯವಿದೆ. ನಾನು ಆರೋಗ್ಯವಾಗಿದ್ದೇನೆ, ನಾನು ಯಾಕೆ ಕಾಳಜಿ ವಹಿಸಬೇಕು?
ನೀವು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿಲ್ಲದಿದ್ದರೂ ಈ ರೀತಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಸಮಾಜವನ್ನು ಅನಾರೋಗ್ಯಕ್ಕೆ ಈಡಾಗುವುದರಿಂದ ತಪ್ಪಿಸಬಹುದು. ತುಂಬ ಅನಾರೋಗ್ಯಕ್ಕೆ ಒಳಗಾಗದ ವ್ಯಕ್ತಿಯು ಸೋಂಕನ್ನು ತನ್ನ ಪೋಷಕರು, ಮಕ್ಕಳು, ನೆರೆಹೊರೆಯವರು ಸೇರಿದಂತೆ ಕೇವಲ ಬಸ್ಸಿನಲ್ಲಿ ತಮ್ಮೊಂದಿಗೆ ಪ್ರಯಾಣಿಸುವ ಇತರರಿಗೂ ರವಾನಿಸಬಹುದು. ಆದ್ದರಿಂದಾಗಿಯೇ ಜಗತ್ತಿನ ನಾವೆಲ್ಲರೂ ಸೇರಿ ಈ ವೈರಸ್ ಹರಡುತ್ತಿರುವ ವೇಗವನ್ನು ಕಡಿಮೆ ಮಾಡಿ ಇದು ಸಾಂಕ್ರಾಮಿಕವಾಗುವುದನ್ನು ತಡೆಯಬೇಕು. ದಾನಕ್ಕಿಂತ ಒಗ್ಗಟ್ಟು ಮತ್ತು ಸೌಹಾರ್ದತೆ ಮುಖ್ಯವಾದುದು. ಈ ಸಾಂಕ್ರಾಮಿಕ ರೋಗವನ್ನು ಸೋಲಿಸಲು ನಾವು ಒಟ್ಟಾಗಿ ಸೇರಬೇಕು. ಅನೇಕ ಜನರು ಮನೆ, ಪಡಿತರ ಮತ್ತು ಆಶ್ರಯವಿಲ್ಲದೆ ಇದ್ದಾರೆ. ಅದಕ್ಕಾಗಿಯೇ ಪ್ರತ್ಯೇಕವಾಗಿದ್ದರೂ ಸಂಪರ್ಕವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಕರೋನಾ ವೈರಸ್ ಸಾಂಕ್ರಾಮಿಕ ಸಮಯದಲ್ಲಿ ನೆರೆಹೊರೆಯವರನ್ನು ರಕ್ಷಿಸಲು ಸಮುದಾಯ ಸಂಘಟನೆಗಳು ಒಟ್ಟಿಗೆ ಬರುತ್ತಿವೆ. ನೆರವು ಮತ್ತು ಬೇಡಿಕೆಗಳ ಬಗ್ಗೆ ತಿಳಿದಿರಲಿ ಮತ್ತು ಜಾಗರೂಕರಾಗಿರಿ, ಏಕೆಂದರೆ ನಾವು ಇದನ್ನು ಎಲ್ಲರಿಗೂ ಒಗ್ಗಟ್ಟಿನ ಮತ್ತು ಆರೋಗ್ಯದ ಅಗತ್ಯತೆ ಇರುವ ಕ್ಷಣವಾಗಿ ನೋಡಬೇಕಾಗಿದೆ.